ವೀಕ್ಷಕರೇ, ಸಾಚಿ ನ್ಯೂಸ್ ಗೆ ಸ್ವಾಗತ. ನಾನ್ ಮಂಜುಳಾ. ಇದೀಗ ಹೆಡ್ಲೈನ್ಸ್. ಕಬ್ಬಿನ ಬಾಕಿ ಬಿಲ್ ಜಮಾ ಮಾಡಬೇಕು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ರೈತರ ಆಕ್ರೋಶಕ್ಕೆ ದಗದಗಿಸಿದ ಕುಂದಾ ನಗರಿ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ನಾಶವಾಗಿದೆ, ಉತ್ತಮ ಕಾರ್ಯಕರ್ತರಿಗೆ ಅನ್ಯಾಯವಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲಿಸಲು ಸಿದ್ಧನಾಗಿದ್ದೇನೆ ಎಂದ ಶಂಕರ್ ಮುನವಳ್ಳಿ. ಖಾನಪುರದ ಜನತೆ ಬದಲಾವಣೆ ಬಯಸುತ್ತಿದೆ, ಅನಂತಕುಮಾರ್ ಹೆಗಡೆಗೆ ತಕ್ಕ ಪಾಠ ಕಲಿಸಲಿದೆ. ಜೆಡಿಎಸ್ ಜಯ ಫಿಕ್ಸ್ ಎಂದ ಆನಂದ್ ಅಸ್ನೋಟಿಕರ್. ರೈತರ ಹೋರಾಟಗಳು ಹೆಚ್ಚುತ್ತಿವೆ ಹೊರತು ಸಮಸ್ಯೆಗಳಿಗಂತೂ ಪರಿಹಾರ ಸಿಗುತ್ತಿಲ್ಲ. ಕಬ್ಬಿನ ಬಿಲ್ ಜಮೆ ಮಾಡಬೇಕು, ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕೆಂದು ಇಂದು ಕೂಡ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಸಮಸ್ಯೆಗಳನ್ನು ಪರಿಹರಿಸಿ ಬೆವರಿನ ಹಣೆಗೆ ಬೆಲೆ ಕೊಟ್ಟು ಕಬ್ಬಿನ ಬಿಲ್ ಜಮೆ ಮಾಡಿ ಮತ್ತು ಸಾಲದಿಂದ ರೈತರನ್ನು ಮುಕ್ತರನ್ನಾಗಿಸಿ ಎಂದು ಆಕ್ರೋಶಗೊಂಡ ರೈತರು ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಉದ್ಯಾನವನದಲ್ಲಿ ಸಭೆ ಸೇರಿ ಬಳಿಕ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ಕಬ್ಬಿನ ಬಾಕಿ ಬಿಲ್ಗಾಗಿ ಎಷ್ಟೇ ಮನವಿ ಸಲ್ಲಿಸಿದರೂ ಪ್ರತಿಭಟನೆ ನಡೆಸಿದರೂ ಪ್ರಯೋಜನವಾಗುತ್ತಿಲ್ಲ. ಸಾಲ ಮನ್ನಾವಂತೂ ರೈತರ ಕೈ ಸೇರಿಲ್ಲ. ಇನ್ನು ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟಕ್ಕಂತೂ ಬೆಲೆಯೇ ಇಲ್ಲದಂತಾಗಿದೆ. ಎಲ್ಲಾ ಸಮಸ್ಯೆಗಳಿಗೆ ಚುನಾವಣೆಯೊಳಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಸ್ಪಂದಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಕಬ್ಬಿನ ಬೆಲೆಯಿಂದ ಹೋರಾಟ ಎರಡು ಸಲ ಮಾಡಿದ್ರು ಆಗಲಿಲ್ಲ. ಯಾಕಂದ್ರೆ ಇದೇ ಡಿ ಸಿ ಸಾಹೇಬ್ರು ಹಿಂದೆ 8 ತಿಂಗಳಾತು ನಮ್ಮ ಸಕ್ಕರೆ ಸೀಸ್ ಮಾಡ್ಕೊಂಡ್ಬಂದು 8 ತಿಂಗಳಾತು ನಾವು 2017 ಕಬ್ಬು ಹಸಿದ್ವು, ಇದುವರೆಗೆ ಬಿಲ್ಲಿಲ್ಲ. ಈ ಸಂದರ್ಭದಲ್ಲಿ ರೈತ ಮುಖಂಡ ಹಾಗೂ ಜವೇದ್ ಮುಲ್ಲಾ, ಜಯಶ್ರೀ ಗುರುವಣ್ಣವ, ರಾಘವೇಂದ್ರ ನಾಯಕ್, ಅಶೋಕ್ ಎಂ ಕನ್ಮಡಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಾಶವಾಗಿದೆ, ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಬೆಲೆ ಇಲ್ಲದಂತಾಗಿದೆ ಎಂದು ಬೆಳಗಾವಿ ಕೆಪಿಸಿಸಿ ಮಾಜಿ ಸದಸ್ಯ ಶಂಕರ್ ಮುನವಳ್ಳಿ ಗಂಭೀರ ಆರೋಪ ಮಾಡಿದ್ದಾರೆ. ಇಂದು ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷದಿಂದ ಸಂಪೂರ್ಣ ಮುಕ್ತಗೊಳಿಸಬೇಕಿದೆ ಎಂದರು. ಪಕ್ಷದಲ್ಲಿ ಪ್ರಜಾಪ್ರಭುತ್ವ ನಶಿಸಿ ಹೋಗಿದೆ, ಬಂಡಾಯ ಶಾಸಕರ ಬೆನ್ನು ಬಿದ್ದು ನ್ಯಾಯಯುತವಾಗಿ ಕೆಲಸ ಮಾಡುತ್ತಿರುವ ಕಾರ್ಯಕರ್ತರಿಗೆ ಬೆಲೆಯೇ ಇಲ್ಲದಂತಾಗಿದೆ ಎಂದರು. ಸಿದ್ದರಾಮಯ್ಯನವರು ಬೆಳಗಾವಿಯನ್ನು ಜಾರಕಿಹೊಳಿ ಸಹೋದರರಿಗೆ ಗುತ್ತಿಗೆ ನೀಡಿದ್ದಾರೆ ಮತ್ತು ಶಾಸಕರನ್ನು ಉಳಿಸಿಕೊಳ್ಳಲು ಕಂದಾಯ ಕಾನೂನನ್ನ ದುರುಪಯೋಗಪಡಿಸಿಕೊಂಡು ಸಾಕಷ್ಟು ಭೂಕ ಬಳಕೆ ಮಾಡಿಕೊಂಡಿದ್ದಾರೆ. ಇದನ್ನು ಆಧಾರವಾಗಿಟ್ಟುಕೊಂಡು ಈಗಲೂ ಅವರನ್ನು ಜೈಲಿಗೆ ಕಳುಹಿಸಬಹುದು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿದ್ದು ದೇಶದ ಅತಿದೊಡ್ಡ ಪಕ್ಷವು ಕ್ಷೀಣಿಸುವಂತೆ ಮಾಡುತ್ತಿದ್ದಾರೆ. ಹೀಗೆ ಮುಂದುವರೆದರೆ ಕರ್ನಾಟಕದ 28 ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿ ಸೋಲಿಸುವ ಪ್ರಯತ್ನ ಮಾಡುತ್ತೇವೆ. ಆದರೆ ಗೋವಾ, ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಪ್ರಯತ್ನಿಸುತ್ತೇವೆ ಎಂದರು. ರಾಹುಲ್ ಗಾಂಧಿ ಕರ್ನಾಟಕದಿಂದ ಸ್ಪರ್ಧಿಸಿದರೆ ಕಾರ್ಯಕರ್ತರಷ್ಟೇ ಸೇರಿ ಅವರನ್ನ ಗೆಲ್ಲಿಸುತ್ತೇವೆ, ಆದರೆ ರಾಜ್ಯದ ಮುಖಂಡರು ಚುನಾವಣೆಯಿಂದ ದೂರ ಉಳಿಯಬೇಕು ಎಂದರು. ಶಾಸಕರಿಗೆ ಒಂದು ಕಾನೂನು, ಕಾರ್ಯಕರ್ತರಿಗೆ ಒಂದು ಕಾನೂನು, ಆದರೆ ಪಕ್ಷ ಕಟ್ಟದವರು ನಾವು. ಯಾರು ಅಧಿಕಾರ ಪಡಿತಾರೆ, ಅಧಿಕಾರ ಪಡೆದು ಲೂಟಿ ಮಾಡ್ತಾ ಇದ್ದಾರೆ ರಾಜ್ಯದೊಳಗೆ. ಕರ್ನಾಟಕದೊಳಗೆ ಕಂಪ್ಲೀಟ್ PWDಯಿಂದ ಇರಿಗೇಷನ್ನಿಂದ ಹಿಡಿದ ಪ್ರತಿಯೊಂದು ಯೋಜನೆಗಳು ಶಾಸಕರ ಮನೆಯೊಳಗೆ ತುಂಬಿದ್ದಾರೆ. ಖಾಲಿ ದುಡ್ಡು ತಿಂದಿದ್ದಾರೆ, ಡೆವಲಪ್ ಆಗಿಲ್ಲ. ಇಂಥ ಸ್ಥಿತಿಯೊಳಗೆ ಕರ್ನಾಟಕ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇಂಥ ಸರ್ಕಾರಗಳು ಬರಲಿ ಅಂತೇಳಿ ಚುನಾಯಿಸಲಿಲ್ಲ. ಅದಕ್ಕೆ ಅದನ್ನು ಪ್ರಶ್ನೆ ಮಾಡ್ತೀವಿ ಅಂತೇಳಿ ಕಾರ್ಯಕರ್ತರನ್ನ ಬದಿಗಿಟ್ಟು ಹೊರಗಿಟ್ಟು. ಕೆನರಾ ಮತಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಅಭಿವೃದ್ಧಿ ಶೂನ್ಯವಾಗಿದೆ. ಜನತೆಯ ಅಭಿವೃದ್ಧಿಗಾಗಿ ಈ ಬಾರಿ JDS ಬಹುಮತದಿಂದ ಗೆದ್ದು ಬರಲಿದೆ ಎಂದು JDS ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಹೇಳಿದ್ದಾರೆ.
ಖಾನಾಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಸಾಚಿ ವಾಹಿನಿಯೊಂದಿಗೆ ಮಾತನಾಡಿ, ಖಾನಾಪುರದಿಂದ ಪಕ್ಷ ಪ್ರಚಾರ ಆರಂಭಿಸಲಾಗಿದೆ. ಕಳೆದ 5 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದ ಅನಂತ್ ಕುಮಾರ್ ಹೆಗಡೆ ಅವರ ಕಾರ್ಯ ಶೂನ್ಯವಾಗಿದ್ದು ಜನತೆಗೆ ಅಭಿವೃದ್ಧಿಗಾಗಿ ಹಂಬಲಿಸುತ್ತಿದ್ದಾರೆ. ಈ ಬಾರಿ ಬದಲಾವಣೆ ತರುವುದರ ಮೂಲಕ ಜೆಡಿಎಸ್ ಅನ್ನ ಬಹುಮತದಿಂದ ಆರಿಸಿ ತರಲಿದ್ದಾರೆ ಎಂದರು. ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಟೀಕಾ ಪ್ರಹಾರ ಆರಂಭಿಸಿ ಹೋಮ ಹೇಳಿಕೆ ನೀಡುವವರಿಗೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಪಕ್ಷ ಪ್ರಚಾರಕ್ಕೆ ಕಾಂಗ್ರೆಸ್ನ ಸಂಪೂರ್ಣವಾದ ಬೆಂಬಲವಿದ್ದು ಬಿಜೆಪಿಯ ಅತೃಪ್ತ ಕಾರ್ಯಕರ್ತರು ನಮ್ಮೊಂದಿಗೆ ಕೈ ಮಿಲಾಯಿಸಿದ್ದಾರೆ. ಮರಾಠಿಗರ ಮತಗಳು ನಮ್ಮೊಂದಿಗಿವೆ, ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ನಿಶ್ಚಿತ ಎಂದರು. ಪ್ರಾಮಾಣಿಕವಾಗಿ ಹೇಳಿ, ನಾನು ಹೇಳೋದು ಪ್ರಾಮಾಣಿಕವಾಗಿ, 25 ವರ್ಷದಲ್ಲಿ ಯಾವತ್ತಾದರೂ ಈ ಅನಂತ್ ಕುಮಾರ್ ಒಬ್ಬ ಯಾವುದೇ ಒಂದು ಕ್ಷೇತ್ರದ ಸ್ಥಳೀಯ ಸಮಸ್ಯೆ ಇದ್ದಾಗಲಿ ಯಾವುದಾದ್ರೂ ಸ್ಪಂದಿಸಿದಾನ? ನಾವು TDP ಮೀಟಿಂಗ್ ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ DC ಮತ್ತು ಈ ಉಸ್ತುವಾರಿ ಸಚಿವರ ಒಂದು ಅನಂತ್ ಕುಮಾರ್ ಅಂದ್ರೆ MPಗಳಿಗೆ ಒಂದು ಸ್ಥಾನ ಇರ್ತದೆ. ಆ ಸ್ಥಾನದಲ್ಲಿ ಈ 25 ವರ್ಷದಲ್ಲಿ 10 ದಿವಸ ಆದ್ರೂ ಕೂತಿದ್ದಾರೆ. 25 ದಿವಸ ಈ ಜಿಲ್ಲೆಗೆ ಬಂದು, ಈ ಕ್ಷೇತ್ರಕ್ಕೆ ಬಂದು, ಖಾನಾಪುರಕ್ಕೆ ಬಂದು ಈ ಜಿಲ್ಲೆ ಸಮಸ್ಯೆಯನ್ನು ಕೇಳಿದ್ದಾರೆ. ಇವೆಲ್ಲ ಪ್ರಶ್ನೆ ಇದೆ. ಈ ಸಲ ಹೋದ ಸಲ ಆಗಿದ್ದಾಯ್ತು, ಈ ಸಲ ಯಾವ ಮೋದಿ ಅಲೆ ಹೊರಗಿರಬಹುದು, ಅದು ನಮ್ಮ ಜಿಲ್ಲೆಯಲ್ಲಿ. ಈ ಸಲ ನಾನು ಹೇಳೋದು ಜಿಲ್ಲೆಯ ಎಲ್ಲ ಯುವಕರಿಗೆ, ಪ್ರತಿಯೊಂದು ನಾಗರಿಕರಿಗೆ, ಈ ಸಲ ತಾವು ದಯವಿಟ್ಟು ರಾಷ್ಟ್ರೀಯವಾಗಿ ರಾಷ್ಟ್ರೀಯ ರಾಜಕಾರಣ ನೋಡ್ಲಿಕ್ಕೆ ಹೋಗ್ಬಿಡಿ. ಜಿಲ್ಲೆಯ ಇವತ್ತು ನಮ್ಮ ಹಿಂದುಳಿದವರಾಗಲಿ, ಪ್ರತಿಯೊಂದು ಜನಾಂಗ ಇವತ್ತು ಬಳಲ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿರುವಂತಹ ಇವತ್ತು ಸಮಸ್ಯೆಗಳು ತಮಗೆ ಬಹಳ ಬಹಳ ದೊಡ್ಡ ಧೋರಣೆ ಇವತ್ತು ನಡೀತಾ ಇದೆ. ಸೊ ಒಳಗಿನ ಜನ ಕಾಯ್ತಾ ಇದೆ. ನನ್ನ ದೊಡ್ಡ ಶಕ್ತಿ ಈ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷ, JDS ಒಂದು ಮಿತ್ರ ಪಕ್ಷ, ಅದ್ರ ಜೊತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷದ ಏನು ಅತೃಪ್ತರು ಇದ್ದಾರೆ, ಆ ದೊಡ್ಡ ಶಕ್ತಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಗೆಲುವು 100% ಸುಲಭ ಆಗುತ್ತೆ. ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ಬೆಳಗಾವಿ ನಿರ್ಮಿತಿ ಕೇಂದ್ರದಲ್ಲಿ ಯೋಜನಾ ನಿರ್ದೇಶಕರಾಗಿ ಓರ್ವ ವ್ಯಕ್ತಿ ನೇಮಕಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾಡಳಿತಕ್ಕೆ ದಾಖಲೆ ನೀಡಿದರೂ ಕ್ರಮ ಕೈಗೊಳ್ಳದೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾತ್ ಆರೋಪಿಸಿದ್ದಾರೆ. ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ನಿರ್ಮಿತ ಕೇಂದ್ರದಲ್ಲಿ ಯೋಜನಾ ನಿರ್ದೇಶಕರಾಗಿ ರಾಜಶೇಖರ್ ಗುಡ್ಗಿ ಎನ್ನುವರು ಅಸ್ಸಾಂ ವಿಶ್ವವಿದ್ಯಾಲಯದಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದಿರುವುದಾಗಿ ಕೊಟ್ಟಿ ದಾಖಲೆ ನೀಡಿ ನೇಮಕಗೊಂಡಿದ್ದಾರೆ. ಅಸ್ಸಾಂ ವಿಶ್ವವಿದ್ಯಾಲಯದಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಪದವಿಯೇ ಇಲ್ಲದಿರುವುದು ವಿಪರ್ಯಾಸವಾಗಿದ್ದು, ಇದರ ಬಗ್ಗೆ ದಾಖಲೆ ಸಮೇತ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳದಿದ್ದರೆ ಸಾರ್ವಜನಿಕರು ಹಿತಾಸಕ್ತಿ ಮೊಕದ್ದಮ್ಮೆಯನ್ನು ಹಾಕುತ್ತೇನೆ ಎಂದರು. ಯೋಜನಾ ನಿರ್ದೇಶಕರಾಗಿ ಏನು ನೌಕರಿಗೆ ಸೇರಿದರೂ ಇವರು ಕೊಟ್ಟಿ ದಾಖಲೆಗಳನ್ನು ನೀಡಿ ಸೇವೆಗೆ ಸೇರಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಅಸ್ಸಾಂ ಯೂನಿವರ್ಸಿಟಿಯಲ್ಲಿ ಇವರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಆಗಿದೆ ಅಂತ ಹೇಳಿದರು. ಆದರೆ ಅಸ್ಸಾಂ ಯೂನಿವರ್ಸಿಟಿಯಲ್ಲಿ ಆ ಕೋರ್ಸನ್ನು ಇಲ್ಲ. ಇದು ಭಾಳ ದುರದೃಷ್ಟದ ಸಂಗತಿ. ಇಷ್ಟೊಂದು ದಾಖಲೆಗಳನ್ನು ಕೊಟ್ಟರು ಕೂಡ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಾಗ ನಾವು ಮೊನ್ನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗಿ ಮನವಿ ಕೊಟ್ಟಿದ್ದೀವಿ. ಆ ಮನವಿ ಮೇಲಿಂದ ಅವರು ಮೊನ್ನೆ ನಮ್ಮ ಪ್ರಾದೇಶಿಕ ಆಯುಕ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಪ್ರಕಾರ ಅವರು ಒಂದು ಅಧಿಕಾರಿಗಳ ತುರ್ತು ಸಭೆ ನಡೆಸಿ ಈ ಜಿಲ್ಲಾಧಿಕಾರಿಗೆ ಒಂದು ಅರೆ ಸರ್ಕಾರಿ ಪತ್ರವನ್ನು ಬರೆದಿದ್ದಾರೆ. ನಮ್ಮದು ಏನಪ್ಪ ಅಂದ್ರೆ ಇದು ಒಂದು ಕ್ರಿಮಿನಲ್ ದಾಖಲೆಗಳನ್ನು ಕೊಟ್ಟ ಕ್ರಿಮಿನಲ್ ಜೈಲಿನಲ್ಲಿ ಇರುವಂಥವ್ರು ಇವತ್ತು ಇಲ್ಲಿ ಆಫೀಸ್ದಲ್ಲಿ ಕೂತು ಇನ್ನೂ ಕೆಲಸ ಮಾಡ್ತಿದ್ದಾರಲ್ಲ, ಇದು ಭಾಳ ದುರದೃಷ್ಟ ಸಂಗತಿ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. No. 1 ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ, ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101 ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ,
ಮನಃಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್. ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900912755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂತ ನಿಯಮನಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯದಲ್ಲಿ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾ ವಿಧಿ ಸ್ವೀಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯದಲ್ಲಿ 8ನೇ ಶೈಕ್ಷಣಿಕ ಸಾಲಿನ ಪ್ರಥಮ ವರ್ಷದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾವಿಧಿ ಸ್ವೀಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯು ಶುಶ್ರೂಷಾ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಆರ್ ಶ್ರೀವಾನಿ ಅವರು ಮೊದಲ ಶುಶ್ರೂಷಕಿ ಫ್ಲೋರಿನ್ ನೈಟೆಂಗಲ್ ಭಾವಚಿತ್ರಕ್ಕೆ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿ ರೋಗಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಬೇಕೆಂದು ಕಿವಿಮಾತು ಹೇಳಿದ್ರು. ಬಳಿಕ ಪರೀಕ್ಷೆಯಲ್ಲಿ ಮತ್ತು ಷಷ್ಟೇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ ಟಿ ಕಳಸದ್, ಎಸ್ಎಸ್ ಬಿರಾದರ್, ವಿಎಸ್ ದಾಸ್ತಿಕೋಪ್, ಹುಸೇನ್ ಸಾಹೇಬ್ ಕಾಜಿ, ಗೀತಾ ಪಾಟೀಲ್, ಕಮಲಾ ಮಾದಿಕ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ರಾಮದುರ್ಗ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯದ ವತಿಯಿಂದ ಮಂಗಳವಾರ ಮುಂಜಾನೆ ಮತದಾನದ ಜಾಗೃತಿಯ ಪಥ ಸಂಚಲನ ನಡೆಯಿತು. ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತದಾರರಿಗೆ ಕಡ್ಡಾಯವಾಗಿ ಎಲ್ಲರೂ ಮತದಾನದಲ್ಲಿ ಭಾಗವಹಿಸಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಎಂದು ವಿನಂತಿಸಿಕೊಂಡರು. ಮತದಾನದ ಮಹತ್ವದ ಕುರಿತಾದ ಘೋಷಣೆಗಳನ್ನು ಕೂಗುತ್ತಾ ಪಥಸಂಚಲನದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಭಾಗವಹಿಸಿ ಪಥಸಂಚಲನವನ್ನು ಯಶಸ್ವಿಗೊಳಿಸಿದರು. ಪಥಸಂಚಲನದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಿಡಿ ಮುಜಾವರ್, ಉಪನ್ಯಾಸಕರಾದ ಎಂಟಿ ಕೊಳದೂರ್, ಎಸ್ಪಿ ಕೋತಿನ್, ಬಿಬಿ ಹರಣಟ್ಟಿ, ಯುಜಿ ಹಡ್ಪತ್, ಎಸ್ಜಿ ಗಡದ್, ಎಸ್ಯು ಹಡ್ಪತ್ ಇತರರು ಉಪಸ್ಥಿತರಿದ್ದರು. ಬೈಲಾಂಗಲ್ ತಾಲೂಕು ವಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಣ್ಣೂರು, ಸುನುಕುಂಪಿ ಹಾಗೂ ಮಾಸ್ ಮರಡಿ ಗ್ರಾಮಸ್ಥರ ವತಿಯಿಂದ ಚಚಡಿ ಏತ ನೀರಾವರಿ ಹಾಗೂ ಬಳ್ಳಾರಿ ನಾಲಾ ಯೋಜನೆ ಅನುಷ್ಠಾನ ಕುರಿತು ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು.
2005ನೇ ಇಸ್ವಿಯಿಂದ ಚಚಡಿ ಏತ ನೀರಾವರಿ ಕಾರ್ಯವು ಶುರುವಾಗಿದೆ. ಆದರೆ ಇಲ್ಲಿಯವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗೂ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಗೋಕಾಕ್ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ವಿನಂತಿಸಿಕೊಂಡಿದ್ದರೂ ಇಲ್ಲಿಯವರೆಗೂ ಯಾವುದೇ ಕಾರ್ಯಗಳಾಗಿಲ್ಲ. ಬಳ್ಳಾರಿ ನಾಲಾ ಯೋಜನೆಯು ಸ್ಥಗಿತಗೊಂಡಿದೆ. ಶೀಘ್ರವೇ ಈ ಕುರಿತು ಕ್ರಮ ಜರುಗಿಸಿ ಈ ಮೂರು ಗ್ರಾಮಗಳಲ್ಲಿ ಕುಡಿಯುವ ನೀರು ಹಾಗೂ ಭೂಮಿಗಳಿಗೆ ಒದಗಿಸುವ ನೀರಿನ ಸಲುವಾಗಿ ಶೀಘ್ರವೇ ಕ್ರಮ ತೆಗೆದುಕೊಳ್ಳಬೇಕು. ಹಾಗೆಯೇ ಮೂರು ಗ್ರಾಮಗಳನ್ನ ಈಗಾಗಲೇ ಕಿತ್ತೂರು ಮತಕ್ಷೇತ್ರಕ್ಕೆ ಸೇರಿಸಿದ್ದು ಲೋಕಸಭಾ ಕ್ಷೇತ್ರವನ್ನ ಕಾರವಾರಕ್ಕೆ ಸೇರಿಸಿದ್ದರಿಂದ ಕಿತ್ತೂರು ಮತ್ತು ಕಾರವಾರ ಈ ಗ್ರಾಮಗಳಿಂದ ಬಹಳ ದೂರದಲ್ಲಿವೆ. ಗ್ರಾಮಗಳನ್ನ ಕಿತ್ತೂರು 70 ಕಿಲೋಮೀಟರ್ ಹಾಗೂ ಕಾರವಾರ 300 ಕಿಲೋಮೀಟರ್ ದೂರದಲ್ಲಿದ್ದರಿಂದ ಗ್ರಾಮಗಳ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋಗಲು ಬರಲು ಅಸಾಧ್ಯವಾಗಿದೆ. ಆದ್ದರಿಂದ ಶೀಘ್ರವೇ ಬೈಲಹೊಂಗಲ ಮತಕ್ಷೇತ್ರಕ್ಕೆ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಿ ಕ್ರಮ ತೆಗೆದುಕೊಳ್ಳಬೇಕು. ಈ ಕುರಿತು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಇಲ್ಲಿಯವರೆಗೆ ಈ ವಿಷಯದ ಕುರಿತು ಯಾರೂ ಕ್ರಮ ತೆಗೆದುಕೊಂಡಿಲ್ಲ. ವಿವಿಧ ಬೇಡಿಕೆಗಳ ಬಗ್ಗೆ ಶೀಘ್ರವೇ ಜರೂರು ಕ್ರಮ ತೆಗೆದುಕೊಳ್ಳಬೇಕು. ಬರುವ ಲೋಕಸಭಾ ಚುನಾವಣೆಯಲ್ಲಿ ಬಹಿಷ್ಕಾರ ಹಾಕಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಸತ್ರಿ ಏತ ನೀರಾವರಿ ಬಹಳ ದಿವಸಗಳಿಂದ ಅದು ಕೆಲಸ ಭಾಳ ಸ್ಥಗಿತಕೊಂಡಿರ್ತದೆ. ಅದಕ್ಕೆ ಎಲ್ಲಿ ನಾವು ಯಾವುದೇ ಆಫೀಸ್ಗಾದರೂ ಕನ್ಸರ್ನ್ಕ ಆಫೀಸ್ಗಾದರೂ ಅವು ನಾವು ಪಾರ್ಶ್ವ ಕ್ಲಿಯರೆನ್ಸ್ ಇನ್ನೂ ಆಗಿಲ್ಲ. ಪಾರ್ಶ್ವ ಕ್ಲಿಯರೆನ್ಸ್ ನಿಮ್ಗೆ ಮುಂದಿನ ಕೆಲಸ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಸಂಬಂಧ ನಾವು ಈ ಮನವಿಯನ್ನು ಮಾನ್ಯ ಡಿ ಸಿ ಸಾಹೇಬರಿಗೆ ಕೊಡ್ತಾ ಇದ್ದೀವಿ. ಮತಕ್ಷೇತ್ರ ನಮ್ಮ ಊರಿಂದ ಈ ಕಾರವಾರ ಮತಕ್ಷೇತ್ರ 300 ಕಿಲೋಮೀಟ್ರ್ ಹೆಚ್ಚಿಕದ ಎಂ ಪಿ ಕ್ಷೇತ್ರ. ಅದಕ್ಕೆ ನಮ್ಮ ಊರಿಂದ 300 ಕಿಲೋಮೀಟ್ರ್ ಅಂತರ ಆಗ್ತದೆ. ನಮ್ಗೆ ಈ ಒಣ್ಣೂರು ಬೈಲಹೊಂಗಲ ತಾಲೂಕು ಒಣ್ಣೂರು ಅಂತ ಹೇಳ್ಬೋದ. ಅಲ್ಲಿಂದ ನಾವು ಎಂ ಪಿಗೆ ಭೇಟಿ ಆಗಲಿಕ್ಕೆ ಹೋಗಲಿಕ್ಕೆ 300 ಕಿಲೋಮೀಟ್ರ್ ದಾಟಿ ಹೋಗಬೇಕು. ಹೋಗಿ ಬರಲಿಕ್ಕೆ ಸಾಮಾನ್ಯ ಜನರಿಗೆ ಇದು ಆಗ್ತಾಯಿಲ್ಲ. ಇದು ಒಳ್ಳೆಯದು. ಎರಡನೇದಂದರೆ ಮೊದಲು ನಮ್ಮದು ಬೈಲಹೊಂಗಲ ಮತಕ್ಷೇತ್ರ ಇತ್ತು, ಅದು ಈಗ ಕಿತ್ತೂರು ಮಾಡಿದ್ದಾರೆ. ಈ ಒಂದು ಮನುಷ್ಯ ಏನೋ ಒಂದು ಸರ್ಟಿಫಿಕೇಟ್ ಆಗಲಿ ಕಾಗದ ಆಗಲಿ ಏನೋ ತರಲಿಕ್ಕೆ 70 ಕಿಲೋಮೀಟ್ರ್ ಹೋಗಿ ಬರ್ಬೇಕು ನಾವು. ಈ ಸಂದರ್ಭದಲ್ಲಿ ಎಸ್ಎಫ್ ನಾಯಕ್ ಟಿ ಎಂ ದೇಸಾಯಿ, ಶೇಖರ್ ಸೋಮಣ್ಣವರ್, ಭೀಮಪ್ಪ ಸೋಮರಟ್ಟಿ, ಹುಸೇನ್ ಕಿಲ್ಲೆದಾರ್, ಬಸಪ್ಪ ನಿಂಗಪ್ಪ, ಬಸೆಸ್ ಟಿ ಮುಂತಾದವರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ, ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ
ಡಿಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಛ, ಯಾವ್ದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಹಾ, ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ ಡಿಡಿ ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ. ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟ ದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಇಳಕಲ್ಲಿನ ನಿಸರ್ಗ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆಯ ಆಕ್ಟಿವ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆಯ ಮಕ್ಕಳ ಪರೀಕ್ಷೆಯ ಕೊನೆಯ ದಿನವಾದ ಇಂದು ಹೋಳಿ ಸಂಭ್ರಮ ಆಚರಿಸಲಾಯಿತು.
ಮುನಿಸ್ವಾಮಿ ದೇವಾಂಗ ಮಠ್ ಮಾಜಿ ಅಧ್ಯಕ್ಷರು, ಛಾಯಾಚಿತ್ರ ಸಮೂಹ ಇಡ್ಕಲ್ ಮತ್ತು ದತ್ತಾತ್ರೇಯ ವಿ ಮಲಾರ್ ಖಾನ್ ಆಲ್ ಇಂಡಿಯಾ ಫೋಟೋಗ್ರಾಫಿ ನಿರ್ದೇಶಕರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಕ್ಕಳೊಂದಿಗೆ ಶಿಕ್ಷಕ ಶಿಕ್ಷಕಿಯರು ಹಾಗೂ ಪಾಲಕರು ಬಣ್ಣವನ್ನು ಹಚ್ಚಿಕೊಂಡು ರಂಗು ರಂಗಾಗಿ ಖುಷಿ ಖುಷಿಯಾಗಿ ಹೋಳಿಯನ್ನ ಸಂಭ್ರಮಿಸಿದರು. ಅಧ್ಯಕ್ಷರಾದ ಶರಣು ಎನ್ ನೀಲಿ, ಮುಖ್ಯ ಗುರುಗಳಾದ ಎನ್ಎನ್ ಮೇಘರಾಜ್, ಶಿಕ್ಷಕಿಯರಾದ ಐ ಬದಾಮಿ, ಎಸ್ಎಸ್ ಶಿಂಗ್ಶೆಟ್ಟಿ, ಸಂಗೀತಾ ಕಾಶೆಟ್ಟಿ, ಮಂಜುಳಾ ಮಡಿವಾಳರ್, ಬಸವರಾಜ್ ಸಿ ನೀಲಿ ಹಾಗೂ ಛಾಯಾಗ್ರಾಹಕರಾಗಿ ಮಂಜುನಾಥ್ ಎನ್ ನೀಲಿ, ಶಂಕರ್ ಉಪಸ್ಥಿತರಿದ್ದರು. ಗದಗ್ ಜಿಲ್ಲೆ ಶಿರಹಟ್ಟಿ ತಾಲೂಕಿನಲ್ಲಿ ಸೋಮವಾರದಂದು ಗೋವಾದ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ರಕ್ಷಣಾ ಸಚಿವ ಮನೋಹರ್ ಪರಿಕರ್ ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು. ದೇಶ ಕಂಡ ಅತ್ಯಂತ ವರ್ಣರಂಜಿತ ರಾಜಕಾರಣಿ ಮನೋಹರ್ ಪರಿಕರ್ ಓರ್ವ ನೈಜ ದೇಶಭಕ್ತ, ಅಸಾಮಾನ್ಯ ಆಡಳಿತಗಾರರಾಗಿದ್ದು ಅವರು ದೇಶಕ್ಕೆ ಸಲ್ಲಿಸಿದ ಸೇವೆಯನ್ನು ಹಲವು ಪೀಳಿಗೆಗಳು ಸ್ಮರಿಸಲಿದೆ. ಸೈನ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮನೋಹರ್ ಗೋಪಾಲ್ ಕೃಷ್ಣ ಪರಿಕರ್ ರಾಜಕೀಯ ಕ್ಷೇತ್ರದ ಶುದ್ಧೀಕರಣವು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟ ಅಪೂರ್ವ ನಾಯಕ, ಮಿಸ್ಟರ್ ಕ್ಲೀನ್ ಎಂಬ ಹೆಗ್ಗಳಿಕೆಗೆ ಹೊಂದಿದ್ದರು. ರಕ್ಷಣಾ ಮಂತ್ರಿಯಾಗಿ ದೇಶದ ಸೇವೆ ಕಾರ್ಯವನ್ನು ಪ್ರಾಮಾಣಿಕತೆ, ಸರಳತೆ, ಪಾರದರ್ಶಕ ಆಡಳಿತದಿಂದ ವ್ಯಾಪಕ ಬದಲಾವಣೆ ತರಬಹುದು ಎಂಬ ತೋರಿಸಿಕೊಟ್ಟ ಈ ನಾಯಕನ ಹೆಜ್ಜೆ ಗುರುತುಗಳು ಭಾವಿಸಿ ನಾಯಕರಿಗೆ ದಿಕ್ಸೂಚಿಯಾಗಿದೆ ಎಂದು ಓಡಿಯ ಗುರು ಹಿರಿಯರು, ಅದೇ ರೀತಿ ಬಿಜೆಪಿ ಸದಸ್ಯರಾದ ಪಕ್ಕಿರೇಶ್ ರಟ್ಟಿಹಳ್ಳಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.